ಇಲ್ಲಿಯವರೆಗೆ ಬಿಜೆಪಿ ಸರ್ಕಾರದಲ್ಲಿ ಕಳೆದ ಮೂರು ವರ್ಷದಿಂದ ಯಾವೊಂದು ಕಾಂಗ್ರೆಸ್ ನ ಬಿಟ್ಟು ಅವತ್ತು ಖರ್ಗೆ ಅವ್ರನ್ನ ಮುಗಿಸ್ಲಿಕ್ಕೆ ಹೋದ್ರು ಈಗ ಮತ್ತೆ ವಾಪಸ್ಸು ಅದೇ ಖರ್ಗೆ ಅವ್ರನ್ನ ತಪ್ಪಕೊಂಡಿದ್ದಾರೆ. ನೆನ್ನೆ ದಿನ ಇವತ್ತು ಮತ್ತೆ ಬಂದಿದ್ದಾರೆ ಗುರುಮಿಟ್ಟಗಳಿಗೆ. ಇವತ್ತು ಕೇಳಲಿಕ್ಕೆ ಬಯಸ್ತೇನೆ ಕೋಳಿ ಸಮಾಜದ ಬಂಧುಗಳಿಗೆ, ಇವತ್ತು ನಿಮ್ಮಗಳನ್ನ ಎಷ್ಟಿಗೆ ಸೇರಿಸ್ತೀವಿ ಅಂತ ಹೇಳಿದಂತವರು ಎಲ್ಲಿ ಸೇರಿಸಿದ್ದಾರೆ ಬಿಜೆಪಿ ನಲ್ಲಿ ಮೂರು ವರ್ಷ? ಅವರಿಗೆ ಬೇಕಾದಂತ ವೈಯಕ್ತಿಕವಾದಂತ ಅವರ ಕೆಲಸಗಳಿಗೋಸ್ಕರವಾಗಿ ಅಲ್ಲಿ ಹೋಗಿ ಮಾರಾಟ ಮಾಡಿಕೊಂಡು ನಿಮ್ಮ ಸಮಾಜವನ್ನ ಈಗ ಮತ್ತೆ ಇವತ್ತು ಗುರುಮಿಟ್ಟಗಳಲ್ಲಿ ಶರಣಗೌಡರ ವಿರುದ್ಧ ತೊಡೆ ತಟ್ಟಲಿಕ್ಕೆ ಬಂದಿದ್ದಾರೆ. ಒಂದು ಮಾತನ್ನ ಕೋಳಿ ಸಮಾಜದ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಯಾವ ನಾಯಕ ಸಮಾಜಕ್ಕೆ, ಎಸ್ ಟಿ ಸಮಾಜಕ್ಕೆ ಅವರಿಗೆ ರಿಸರ್ವೇಷನ್ ಕೊಡ್ತಕ್ಕಂಥದಕ್ಕೆ ಕಾರಣಕರ್ತರು ಸನ್ಮಾನ್ಯ ದೇವೇಗೌಡರು. ದೇವೇಗೌಡರು ಹಿಂದೆ ಹೋಗಿದ್ರೆ ನಾಯಕ ಸಮಾಜದಿಂದ ಇವತ್ತು 14 ಜನ ಶಾಸಕರಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ಹೌದು, ದೇವೇಗೌಡರ ಒಂದು ಅವರ ಅವತ್ತಿನ ಪ್ರಧಾನಮಂತ್ರಿಗಳ ಮೇಲೆ ಯಾವ ಒಂದು ಹೋರಾಟ ಮಾಡಿ ಎಸ್ ಟಿ ಸಮಾಜಕ್ಕೆ, ಎಸ್ ಟಿ ಸಮಾಜಕ್ಕೆ ನಾಯಕ ಸಮಾಜವನ್ನು ತಂದಿದ್ದಾರೆ. ಕೋಳಿ ಸಮಾಜದ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ಹೇಳಿದ್ದಾರೆ, ಶರಣಗೌಡರನ್ನ ತಾವು ಆಯ್ಕೆ ಮಾಡೋದಷ್ಟೇ ಅಲ್ಲ, ಕಲಬುರಗಿ, ಬಿದರು, ಬಿಜಾಪುರ ಭಾಗದಲ್ಲಿ ನಮ್ಮ ಕೋಳಿ ಸಮಾಜದ ಬಂಧುಗಳೇನಿದ್ದೀರಿ, ಜನತಾದಳವನ್ನ ಈ ಬಾರಿ ಬೆಂಬಲಿಸಿ ನಿಮ್ಮ ಈ ಒಂದು ಎಸ್ ಟಿ ಒಂದು ವರ್ಗಕ್ಕೆ ಸೇರಬೇಕು ಅಂತಕ್ಕಂಥದ್ದು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಕಾರ್ಯರೂಪಕ್ಕೆ ತಂದುಕೊಡ್ತಕ್ಕಂಥದ್ದು ಜನತಾದಳದ ಜವಾಬ್ದಾರಿ. 5 ವರ್ಷದ ಸರ್ಕಾರವನ್ನ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಿಂದ ಕೇಳ್ತಾ ಇರತಕ್ಕಂಥದ್ದು, ಇವತ್ತು ಶರಣಗೌಡ ಮಾತು ಕೊಟ್ಟರೆ ನನಗಿಂತಲೂ ಪ್ರಾಮಾಣಿಕವಾಗಿ ನಡ್ಕೊಳ್ತಕ್ಕಂಥ ವ್ಯಕ್ತಿ. ಇವತ್ತು ಯುವ ಕ್ರಿಯಾಶೀಲರಿದ್ದಾರೆ, ಆರಾಮಾಗಿರಬಹುದಾಗಿತ್ತು. ಪುನಃ ಕಳೆದ ಒಂದು 6 ತಿಂಗಳಿಂದ ಹಳ್ಳಿ ಹಳ್ಳಿಗೆ ಪಂಚಾಯತಿಗಳಿಗೆ ಅವರೇನು ಪಾದಯಾತ್ರೆ ಮುಖಾಂತರ ಬಂದು ನಿಮ್ಮ ಜೊತೆಯಲ್ಲಿ ಬೆರೆತು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರೆ. ಅದಷ್ಟೇ ಅಲ್ಲ, ಪ್ರತಿಯೊಂದು ಜಾತಿಗಳಿಗೆ ನೀವು ಏನೇನು ಕೆಲಸಗಳಾಗಬೇಕು ಅಂತೇಳಿ ಬಯಸಿದ್ರಿ. ಲಂಬಾಣಿ ಸಮಾಜದ ತಾಂಡೆಗಳಿಗೆ ಇವತ್ತು 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಯಾವೊಂದು ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ, 5 ಕೋಟಿ ವೆಚ್ಚದಲ್ಲಿ ದೇವಸ್ಥಾನಗಳಲ್ಲಿ ನಿರ್ಮಾಣ ಮಾಡತಕ್ಕಂಥದಕ್ಕೆ ಯಾವ ರೀತಿಯಲ್ಲಿ ಬೆಂಬಲ ನೀಡಿದ್ದಾರೆ, ಕೆರೆಗೆ ನೀರನ್ನು ತುಂಬಿಸಬೇಕು ಅಂತ ಹೇಳಿ ನಾಗನಗೌಡರು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಕೊಟ್ಟಂತ ಕಾರ್ಯಕ್ರಮ ಇಷ್ಟೊತ್ತಿಗೆ ಮುಗಿಯಬೇಕಾಗಿತ್ತು. ಆದರೆ ಬಿಜೆಪಿಯವರ ಸಂಕುಚಿತ ಮನೋಭಾವದಿಂದ ಇವತ್ತು ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಆಗಿಲ್ಲ. ಆದರೆ ಒಂದು ಈ ವೇದಿಕೆ ಮುಖಾಂತರ ಹೇಳ್ತೇನೆ, ಗುರುಮಿಟ್ಟಗಲ್ಲು ಮಳೆಯ ಆಧಾರದ ಮೇಲೆ ನೀವೇನು ಜೀವನ ಮಾಡಬೇಕಾಗಿದೆ. 5 ವರ್ಷದ ಸರ್ಕಾರವನ್ನ ಈ ಬಾರಿ ತಂದೆ ತರ್ತೀವಿ ಅಂತಕ್ಕಂತ ವಿಶ್ವಾಸ ನನಗೆ ಏನಿದೆ ಈ ನಾಡಿನ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಜನತಾದಳಕ್ಕೆ 5 ವರ್ಷದ ಸರ್ಕಾರವನ್ನ ಕೊಡಬೇಕು ಅಂತಕ್ಕಂಥದ್ದು. ಇವ ಈ ಬಾರಿ ಶರಣಗೌಡರನ್ನ ತಾವು ಆಯ್ಕೆ ಮಾಡಿ ಕಳಿಸಿದ್ರೆ ಗುರುಮಿಟ್ಟಗಲ್ನ ಸಂಪೂರ್ಣ ಅಭಿವೃದ್ಧಿ, ಗುರುಮಿಟ್ಟಗಲ್ ಒಂದೇ ಅಲ್ಲ, ಯಾದಗಿರಿ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಗೆ ಇವತ್ತು ಈ ಜಿಲ್ಲೆಯನ್ನ ದತ್ತು ತೆಗೆದುಕೊಂಡ ಕೆಲಸವನ್ನ ಜನತಾದಳ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಮತ್ತೆ 2 ಕ್ಲಾರಿಫಿಕೇಶನ್ ಕೇಳಿದ ಶರಣಗೌಡ, ಯಾವೊಂದು ಖರ್ಗೆ ಅವರ ಕುಟುಂಬದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ಬಂದಂತ ಕುಟುಂಬ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅವರ ವಿರುದ್ಧ ಯಾವುದೇ ಅಧಿಕಾರ ದರ್ಪಕ್ಕೆ ಎದುರದೆ ಒಂದು ಧೈರ್ಯವಾಗಿ ಹೋರಾಟ ಮಾಡಿದಂತ ಕುಟುಂಬ ಇದು ಕಂದಕೂರು ಕುಟುಂಬ. ಯಾವ್ಯಾವ ರೀತಿ ಅವರಿಗೆ ಹಿಂಸೆ ಕೊಟ್ಟಿದ್ದಾರೆ ಇದೆಲ್ಲವನ್ನ ಹೇಳ್ತಾ ಇದ್ದ ಅವರ ದೊಡ್ಡಪ್ಪ, ಅವ್ರನ್ನ ಜೈಲಿ ಕಳಿಸಿದಂಥದ್ದು, ಅವರ ತಂದೆಯ ಗಡಿಪಾರು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತ ಈ ರೀತಿಯ ರಾಜಕಾರಣದ ನಡುವೆ ಮೆಟ್ಟಿ ನಿಂತು ಹೋರಾಟ ಏನು ಮಾಡಿ ನಿಮ್ಮ ವಿಶ್ವಾಸ ಗಳಿಸಿದ್ದಾರೆ. ಚುನಾವಣೆ ಬಂದಾಗ ಮೊನ್ನೆ ಪಾರ್ಲಿಮೆಂಟ್ಗೆ ಖರ್ಗೆ ಅವ್ರನ್ನ ಹೇಳಿದ್ರು, ದಯವಿಟ್ಟು ನೀವು ಹೇಳಿ ನಿಮ್ಮವರಿಗೆ ಅಂತ ನಾನು ಹೇಳಿದೆ, ಒಂದು ಬಾರಿ ಕೂತ್ ಚರ್ಚೆ ಮಾಡಿ ಅಂತೆ. ಅವ್ರು ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿಲ್ಲ ನಾಗನಗೌಡರ ಜೊತೆಯಲ್ಲಿ. ಕೊನೆಗೆ ನಾನು ಶರಣಗೌಡರನ್ನು ಕರೆದು ಒಂದು ಮಾತು ಹೇಳಿದೆ, ದಯವಿಟ್ಟು ಒಂದು ಮೈತ್ರಿ ಸರ್ಕಾರ ನಡೆಸ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಅವರಿಗೆ ಸಮಸ್ಯೆ ಆಗದ ಬೇಡ, ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಬೆಂಬಲ ಕೊಡಿ ಅಂತ ಹೇಳಿ. ಅವತ್ತಿನ ದಿನ ಅವನು ಎಷ್ಟು ದುಡ್ಡು ಖರ್ಚು ಮಾಡಿದ್ದಾನೆ ಸ್ವಂತ ಕೈನಿಂದ ನನಗೆ ಗೊತ್ತಿದೆ. ನನಗೆ ನಮ್ಮ ನಾಗನಗೌಡರು ಬಂದು ನಾಲ್ಕು ಕಣ್ಣಲ್ಲಿ ಏನಾಗ್ತಾರೆ, ನನ್ನ ಮಗ ಏನ್ ಮಾಡ್ತಾನೋ ನಮ್ಮ ಕುಟುಂಬ ಗೊತ್ತಿಲ್ಲ, ನನಗಿನ್ನೂ ಇರ್ತಕ್ಕಂಥ ಮಕ್ಕಳ ಪರಿಸ್ಥಿತಿಗಳನ್ನ ಎಲ್ಲಿ ತಂದು ನಿಲ್ಲಿಸ್ತಾನೋ, ನನ್ನ ಮಗನ ಈ ಒಂದು ರಾಜಕೀಯದ ಈ ಒಂದು ಅವನ ಕೆಲಸ ನೋಡಿದಾಗ ನಾವೆಲ್ಲಿ ಬೀದಿಗೆ ಬರ್ತೀವಿ ಅಂತಕ್ಕಂಥ ಕಣ್ಣಲ್ಲಿ ನೀರಾಗ್ತಂಥ ದೃಶ್ಯ ಇವತ್ತು ನನ್ನ ಕಣ್ಣು ಮುಂದೆ ಇದೆ, ಇವತ್ತು ಕಣ್ಣು ಮುಂದೆ ಇದೆ. ಅದೆಲ್ಲವನ್ನ ಅವ್ರ ತಂದೆ ಬಹುಶಃ ಸ್ವಲ್ಪ ದಿವಸ ಮಾತೇ ಬಿಟ್ಟಿದ್ರು, ಕಾರಣ ಮನೆಯನ್ನ ಎಲ್ಲಿ ಬೀದಿಗೆ ತಂದು ನಿಲ್ಲಿಸ್ತಾನೋ ಅಂತ ಹೇಳಿ. ಆ ರೀತಿ ನಿಮ್ಮಗಳ ಬದುಕಿಗೆ ನೀವು ಏನು ಈ ಕುಟುಂಬಕ್ಕೆ ಒಂದು ಋಣದ ಭಾರ ಹೊರಿಸಿದ್ರೆ, ಪ್ರಾಮಾಣಿಕವಾಗಿ ಕೆಲಸವನ್ನು ಕಳೆದ 5 ವರ್ಷ ಅವನೇನು ಮಾಡಿದ್ದಾನೆ.
ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.